ಈಗಾಗಲೇ ನಾನು ಭಾರತೀಯ ಜನತಾ ಪಕ್ಷದ ಸದಸ್ಯತ್ವಕ್ಕೆ ಈಗಾಗಲೇ ರಾಜೀನಾಮೆ ಕೊಟ್ಟಿದ್ದೀನಿ ಈಗ ವಿಧಾನ ಪರಿಷತ್ತಿನ ಸ್ಥಾನಕ್ಕೂ ಕೂಡ ಈಗ ಸಭಾಪತಿಗಳಿಗೆ ಅದನ್ನು ರಾಜೀನಾಮೆ ಕೊಟ್ಟಿದ್ದೀನಿ ಅವರು ಅಂಗೀಕಾರ ಮಾಡಿದ್ದಾರೆ ಈ ಕ್ಷಣದಿಂದ ಭಾರತೀಯ ಜನತಾ ಪಕ್ಷಕ್ಕೆ ನನಗೆ ಯಾವುದೇ ಸಂಬಂಧಗಳಿಲ್ಲ ನಾನು ಇನ್ನು ಅರ್ಧ ಗಂಟೆಯಲ್ಲಿ ಕಾಂಗ್ರೆಸ್ ಕಚೇರಿಗೆ ಹೋಗಿ ಜನರಲ್ ಸೆಕ್ರೆಟರಿ ಇರ್ತಾರೆ ಮತ್ತು ಕೆಪಿಸಿಸಿ ಅಧ್ಯಕ್ಷರು ಇರ್ತಾರೆ ಅವರ ಸನ್ಮುಖದಲ್ಲಿ ಇವತ್ತು ಸಾಂಕೇತಿಕವಾಗಿ ಭಾರತ ನಾನು ಕಾಂಗ್ರೆಸ್ ಪಕ್ಷವನ್ನ ಇವತ್ತು ಸೇರ್ತಾ ಇದ್ದೀನಿ ಸರ್ ಆಪ್ ಬತಾ ರಹೆ ಥೆ ಹಿಂದಿ ಮೇ ಬತಾ ರಹೆ ಥೆ ಅರುಣ್ ಸಿಂಗ್ ಜಿ ನೇ ಬೋಲಾ ದುಃಖ ಹುಆ ಹೈ ಕಿ ಸಬ್ ಪಾರ್ಟಿ ನೇ ಸಬ್ ದಿಯಾ ಥಾ ಆಪ್ಕೋ ಅರುಣ್ ಸಿಂಗ್ ಕೋ ಮೈ ಬತಾತಾ ಹೂನ್ ಕ್ಯೂ ಇಸ್ತೀಫಾ ದಿಯಾ ಕ್ಯಾ ಕಾರಣ ಹೈ ವೋ ಬಾತ್ಚೀತ್ ಕರೆಂಗೆ ಅಭಿ ಸಮಯ ಹೈ ಅಭಿ 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 ಬೋಲ್ನೆ ವಾಲೆ ಬಹುತ್ ಲೋಗ್ ಹೈ ಬಿಜೆಪಿ ಮೇ ಸಬ್ ಬೋಲ್ನೆ ಕೆ ಬಾದ್ ಹಮ್ ಏಕ್ ಹಿ ಬಾರ್ ಉನ್ಕೋ ಉತ್ತರ್ ದೇತಾ ಸರ್ ಔರ್ ಪಶ್ಚಾತ್ತಾಪ ಪಡ್ತಾರೆ ಮುಂದೆ ಪಶ್ಚಾತ್ತಾಪ ಪಡ್ತಾರೆ ಬಿಜೆಪಿ ಬಿಟ್ಟು ಹೋಗು ಅಂತಾರೆ ಮತ್ತೆ ಯಾವುದೇ ಕಾರಣಕ್ಕೂ ಕೂಡ ಬಿಟ್ಟೋದಂತರಿಗೆ ಬಿಜೆಪಿ ಬಾಗ್ಲು ಮುಚ್ಚಿರುತ್ತೆ ನನ್ನ ಇಲ್ಲಿ ಕೇಳಿ ಇಲ್ಲಿ ಕೇಳಮ್ಮ ಬಿಟ್ಟು ಹೋದವರಿಗೆ ಸ್ಪರ್ಧೆ ಮಾಡ್ತೀನಿ ಶಾಸಕ ಆಗ್ತೀನಿ ನನ್ನ ಕ್ಷೇತ್ರದ ಕೆಲಸ ಮಾಡ್ತೀನಿ ಸರ್ ನೀವು ಬಹಳ ಶ್ರಮ ಪಟ್ಟು ಒಂದು ಸರ್ಕಾರ ರಚನೆಯಲ್ಲಿ ಬಹಳ ಪ್ರಮುಖವಾದ ಪಾತ್ರ ವಹಿಸಿದ್ರಿ ಯಡಿಯೂರಪ್ಪ ನಾಯಕತ್ವದಲ್ಲಿ ಸರ್ಕಾರ ರಚನೆಗೆ ಬಹಳ ಮುಂಚೂಣಿಯಲ್ಲಿ ಕೆಲಸ ಮಾಡಿದ್ರಿ ಕೆಲವೊಂದು ಕಡೆ ನೀವು ಪಶ್ಚಾತ್ತಾಪ ಅನಿಸ್ತಾ ಇದೆಯಾ ಈಗ ಅದೆಲ್ಲ ಮಾಡಿದ ಪ್ರಕ್ರಿಯೆಗಳಿಗೆ ಸಂಬಂಧಪಟ್ಟಾಗಿ ಯಾವ ಪಕ್ಷದಲ್ಲಿ ಇರ್ತೀವಿ ಆ ಪಕ್ಷದಲ್ಲಿ ನಿಷ್ಠೆಯಾಗಿ ಕಾರ್ಯಗಳನ್ನು ಮಾಡಬೇಕಾಗುತ್ತೆ ಈಗ ಕಾಂಗ್ರೆಸ್ ಅಲ್ಲಿ ಬಂದಿದ್ದೀನಿ ಕಾಂಗ್ರೆಸ್ ಅಲ್ಲಿ ನಿಷ್ಠೆಯಿಂದ ಆ ಪಕ್ಷದ ಕಾರ್ಯ ಕೆಲಸವನ್ನು ಮಾಡ್ತೀನಿ ಸರ್ ಇನ್ನ ಎಷ್ಟು ಜನ ಬರಬಹುದು ಸರ್ ಕಾಂಗ್ರೆಸ್ ಗೆ ಬಿಜೆಪಿ ಇಂದ ನೋಡೋಣ ಸಮಯ ಇದೆ ಎಂಎಲ್ಎಗಳೇ ಬರ್ತಾರಾ ಸರ್ ನೋಡೋಣ ಅಲ್ಲ ನೀವೇನಾದ್ರೂ ಮಾತಾಡ್ತಿದ್ದೀರಾ ಅಂತ ನನ್ನ ಜೊತೆಗೆ ಸಾಕಷ್ಟು ಜನ ಮಾತಾಡ್ತಾ ಇದ್ದಾರೆ ನಮ್ಮ ವಿಚಾರಕ್ಕೆ ಅವರ ವಿಚಾರಕ್ಕೆ ಹೊಂದಕ್ ಆಗ್ಬೇಕಲ್ಲ ಹೊಂದಾಣಿಕೆ ಆದಾಗ ಅವ್ರು ಬರ್ಲಿಕ್ಕೆ ಸಿದ್ಧರಾಗ್ತದೆ ಒಂದು ವಾರ ಅಷ್ಟೇ ಸರ್ ಒಂದು ವಾರದಲ್ಲಿ ನೋಡೋಣ ಎಷ್ಟು ಜನ ಬರ್ತಾರೆ ನೋಡೋಣ